ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ನಾವು ಇಂದಿನ ತರಗತಿಯಲ್ಲಿ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠವನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಡಿ ವಿ ಜಿಯವರ ವ್ಯಕ್ತಿತ್ವ ಯಾವ ರೀತಿ, ಎಂತಹ ವ್ಯಕ್ತಿತ್ವ, ಜೊತೆಗೆ ಎಂತಹ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ವಿ. ಹೀಗೆ ಒಮ್ಮೆ ಡಿ ವಿ ಜಿಯವರು ಪತ್ರಕರ್ತರಾಗಿದ್ದ ಯುವ ಆಗಿನ್ನೂ ಪತ್ರಕರ್ತ ಒಂದು ಕೆಲಸಕ್ಕೆ ಸೇರಿದಂಥ ಸಂದರ್ಭ, ಇನ್ನು ಯುವ ಪತ್ರಕರ್ತರಾಗಿರ್ತಾರೆ ಆ ಸಂದರ್ಭಕ್ಕೆ ಮೈಸೂರು ಪ್ರಾಂತ್ಯಕ್ಕೆ ದಿವಾನರಾಗಿ ಬಂದಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಆಗ ಅದೇ ತಿಂಗಳಿನಲ್ಲಿ ದಸರಾ ಉತ್ಸವ ನಡೆಯುತ್ತೆ. ಆ ದಸರಾ ಉತ್ಸವವನ್ನು ಎಲ್ಲ ಪತ್ರಿಕೆಯವರು ತುಂಬ ಚೆನ್ನಾಗಿ ವರ್ಣನೆಯನ್ನು ಮಾಡಿ ಬರೆದಿರ್ತಾರೆ. ಹಾಗಾಗಿ ವಿಶ್ವೇಶ್ವರಯ್ಯನವರು ಸರ್ಕಾರದ ವತಿಯಿಂದ ಎಲ್ಲ ಪತ್ರಕರ್ತರಿಗೂ ಸಂಭಾವನೆ ರೂಪದಲ್ಲಿ ಹಣವನ್ನು ಕಳಿಸ್ಕೊಟ್ಟಿರ್ತಾರೆ. ಆದರೆ ಅದನ್ನು ತಿರಸ್ಕರಿಸಿದಂತಹ ಡಿ ವಿ ಜಿಯವರು ಹಣವನ್ನು ತೆಗೆದುಕೊಂಡು ಮತ್ತೆ ವಿಶ್ವೇಶ್ವರಯ್ಯನವರಿಗೆ ಕೊಡಲಿಕ್ಕೆ ಬಂದಾಗ ಅವರಿಬ್ಬರ ನಡುವೆ ಒಂದು ಸಂವಾದ ನಡೆಯುತ್ತೆ. ಇವರು ನನಗೆ ಅವಣ ಯಾವ ಕಾರಣಕ್ಕೂ ಬೇಡವೇ ಬೇಡ ಅಂತ ಒಂದು ಹಠವನ್ನು ಮಾಡ್ತಾರೆ ಡಿ ವಿ ಜಿಯವರು. ಆದರೆ ವಿಶ್ವೇಶ್ವರಯ್ಯ ಎಷ್ಟೇ ಕೊಡಲಿಕ್ಕೆ ಪ್ರಯತ್ನ ಮಾಡಿದರೂ ಅವರು ಹಣವನ್ನು ತಗೊಳ್ಳೋದಿಲ್ಲ ಅಲ್ಲಿ ತನಕ ನಾವು ನೋಡಿದ್ವಿ, ಹೌದಲ್ವಾ? ಸರಿ, ಹಾಗಾದರೆ ಅವರ ಮಾತಿಗೆ, ಅಂದರೆ ಅವರು ಅಷ್ಟೊಂದು ಹಠ ಮಾಡ್ತಾರಲ್ಲ, ಅವ್ರ ಹಠದ ಮಾತಿಗೆ ಅನುಗುಣವಾಗಿ ವಿಶ್ವೇಶ್ವರಯ್ಯ ಅವರು ಏನು ಹೇಳ್ತಾರೆ ಅನ್ನೋದನ್ನ ನೋಡೋದಾದರೆ, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ಅಂದರೆ ಡಿ ವಿ ಜಿ ಅವರಿಗೆ ಎಷ್ಟೇ ಅರ್ಥೈಸುವ ಪ್ರಯತ್ನ ಮಾಡಿದ್ರು ಕೂಡ ಡಿ ವಿ ಜಿ ಅವರು ಇಲ್ಲ, ನನಗೆ ಈ ಹಣ ಬೇಡ, ನನ್ನ ಖರ್ಚಿಗೆ ಕೊಡಬೇಕಾದಂಥವರು ನಮ್ಮ ಪತ್ರಿಕೆಯವರು, ನೀವ್ಯಾಕೆ ಸರ್ಕಾರದಿಂದ ನೀವ್ಯಾಕೆ ನಮಗೆ ಕೊಡ್ತೀರಿ, ಹಾಗಾಗಿ ನನಗೆ ಬೇಡೋ ಬೇಡ ಅಂತ ಹಠವನ್ನು ಹಿಡಿದಾಗ ಆ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿಯನ್ನು ಕರೆದು, ಈ ವ್ಯಕ್ತಿಗೆ ಈ ಹಣವನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ, ಈ ವ್ಯಕ್ತಿ ಹಣವನ್ನು ಪಡೆಯಲ್ಲ, ಈ ಮನುಷ್ಯನ ರೀತಿಯೇ ಬೇರೆ, ಹಾಗಾಗಿ ಈ ಹಣವನ್ನು ಇವರಿಂದ ವಾಪಸ್ ತೆಗೆದುಕೊಂಡು ಬಿಡಿ ಅಂತ ವಿಶ್ವೇಶ್ವರಯ್ಯ ತಮ್ಮ ಕಾರ್ಯದರ್ಶಿಗೆ ಹೇಳ್ತಾರೆ. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು, ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡುತ್ತಿದ್ದರು. ಡಿ ವಿ ಜಿ ಅವರಿಂದಲೂ ಅವರು ಅನೇಕ ಕೆಲಸ ಮಾಡಿಸಿಕೊಂಡಿದ್ದುಂಟು. ಆ ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿ ವಿ ಜಿ ಒಪ್ಪಲಿಲ್ಲ, ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಎಂತಹ ಮಹಾನ್ ವ್ಯಕ್ತಿ, ಅವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ, ಆಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು, ಇದು ಅವರ ತರ್ಕ. ಅಂದರೆ ವಿಶ್ವೇಶ್ವರಯ್ಯನವರಿಗೆ ಡಿ ವಿ ಜಿ ಏನು ಮೊದಲನೇ ವ್ಯಕ್ತಿಯಲ್ಲ, ಏಕೆಂದರೆ ಡಿ ವಿ ಜಿ ಅವ್ರನ್ನ ಅವರು ಕೆಲವೊಂದು ಸಲ ಅವರಿಂದ ಸಹಾಯವನ್ನು ಪಡೆದಿರ್ತಾರೆ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ ತುಂಬಾ ಸಾಧಕ ವ್ಯಕ್ತಿಯಾಗಿರ್ತಾರೆ ಹಲವಾರು ಕೆಲಸಗಳಲ್ಲಿ, ತಾವು ಇಂಜಿನಿಯರ್ ಆದಾಗ ಅಥವಾ ತಾವು ದಿವಾನರಾದಾಗ ತಮಗೆ ಸಂಬಂಧಪಟ್ಟಂತಹ ಹಲವಾರು ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ, ತನಗಿಂತ ಹೆಚ್ಚು ಪಾಂಡಿತ್ಯವುಳ್ಳಂತಹ ಬುದ್ಧಿವಂತರಿಂದ ಸಹಾಯವನ್ನು ಪಡೆದಿರ್ತಾರೆ, ಮಾರ್ಗದರ್ಶನವನ್ನು ಪಡೆದಿರ್ತಾರೆ. ಹಾಗಾಗಿ ಅವರಿಗೆ ಯಾರಿಂದ ಸಹಾಯ ಪಡೆದಿರ್ತಾರೋ ಅವರಿಗೆ ಪ್ರತಿಯಾಗಿ ತಕ್ಕ ಸಂಭಾವನೆಯನ್ನು ಅವರು ಕೊಡುವಂಥದ್ದು ಅವರಿಗೆ ರೂಢಿ ಇತ್ತು. ಎಲ್ರಿಗೂ ಆ ರೀತಿ ಸಹಾಯವನ್ನು ಯಾರಿಂದ ಪಡೆದಿರ್ತಾರೋ ಅವರಿಗೆ ಸಂಭಾವನೆಯನ್ನು ಕೊಟ್ಟಿರ್ತಾರೆ ವಿಶ್ವೇಶ್ವರಯ್ಯನವರು. ಹಾಗಾಗಿ ಡಿ ವಿ ಜಿ ಅವರಿಂದಲೂ ಕೂಡ ಕೆಲವೊಮ್ಮೆ ಸಹಾಯವನ್ನು ಪಡೆದಿರ್ತಾರೆ, ಕೆಲಸವನ್ನು ಮಾಡಿಸ್ಕೊಂಡಿರ್ತಾರೆ. ಹಾಗಾಗಿ ಎಷ್ಟೇ ಸಲ ಡಿ ವಿ ಜಿ ಅವ್ರಿಗೆ ಹಣ ಕೊಡಲಿಕ್ಕೆ ಹೋದ್ರೂ ಯಾವಾಗಲೂ ಡಿ ವಿ ಜಿ ಅವರು ತಗೊಂಡಿರಲಿಲ್ಲ, ಆದರೆ ಈಗೊಂದು ಸದಾವಕಾಶ ಸಿಕ್ಕಿತ್ತು. ಈ ಮೂಲಕನಾದರೂ ಡಿ ವಿ ಜಿಗೆ ಹಣವನ್ನು ಕೊಡೋಣ ಅನ್ನೋ ಒಂದು ಆಸೆ ವಿಶ್ವೇಶ್ವರಯ್ಯನವರಲ್ಲಿ, ಆದರೆ ಈ ಸಲನೂ ಕೂಡ ಡಿ ವಿ ಜಿ ಅವರು ಹಣವನ್ನು ಮುಟ್ಟಲಿಲ್ಲ. ಇದು ರಾಜ್ಯದ ಕೆಲಸ, ಹಾಗಾಗಿ ನನಗೆ ಹಣವನ್ನು ನಾನು ತಗೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ವಿಶ್ವೇಶ್ವರಯ್ಯ ಅಂತಂದರೆ ಸಾಮಾನ್ಯ ವ್ಯಕ್ತಿಯಲ್ಲ, ಇಡೀ ದೇಶನೇ ಮೆಚ್ಚುವಂತಹ ಮಹಾನ್ ವ್ಯಕ್ತಿ, ಮಹಾನ್ ಸಾಧಕ, ಯಶಸ್ವಿ ವ್ಯಕ್ತಿ. ಇಂಥವರ ಜೊತೆ, ಇವರ ಒಡನಾಟದಲ್ಲಿ ನಾವು ಇವ್ರ ಜೊತೆ ಬೆರೆತಿದ್ದೇ ಹೆಚ್ಚು, ಜೊತೆಗೆ ಇಂಥವ್ರ ಜೊತೆ ನಾವು ಕೆಲಸ ಮಾಡಿದ್ದೇ ಹೆಚ್ಚು, ಅದೇ ನಮಗೊಂದು ಗೌರವ, ಅದೇ ಒಂದು ಹೆಮ್ಮೆ. ಆಗಿರುವಾಗ ಇಂತಹ ವ್ಯಕ್ತಿಯಿಂದ ನಾವು ದುಡ್ಡನ್ನು ತಗೊಂಡ್ರೆ, ಸಂಭಾವನೆಯನ್ನು ಪಡೆದ್ರೆ, ನಿಜವಾಗ್ಲೂ ಕೂಡ ಅದು ನಮ್ಮ ಗೌರವಕ್ಕೆ ಧಕ್ಕೆ ತರುತ್ತೆ ಅನ್ನೋದು ಡಿ ವಿ ಜಿ ಅವರ ಒಂದು ತರ್ಕ. ಅಂದರೆ ಈ ರೀತಿ ಡಿ ವಿ ಜಿ ಅವರ ಮನಸ್ಸಲ್ಲಿ ಈ ಭಾವನೆ ಇದ್ದಿದ್ದರಿಂದ ಅವರು ವಿಶ್ವೇಶ್ವರಯ್ಯನವರಿಂದ ಹಣವನ್ನು ಪಡೀಲಿಕ್ಕೆ ತುಂಬಾ ಹಿಂಜರಿತಾ ಇದ್ದರು. ಅಂದರೆ ಹಿಂಜರಿಕೆ ಅನ್ನೋದಕ್ಕಿಂತ ತುಂಬಾ ಅವರಿಗೆ ಹಣವನ್ನು ಪಡೆದ್ರೆ ನನ್ನ ಗೌರವ, ಇದು ನನ್ನ ಗೌರವಕ್ಕೆ ಧಕ್ಕೆ ತರುತ್ತೆ ಅನ್ನೋ ಒಂದು ಭಾವನೆ ಅವ್ರ ಮನಸ್ಸಲ್ಲಿ ಉಂಟಾಗಿತ್ತು. ಸರಿ, ಹಾಗಾದರೆ ಮುಂದೆ ಏನಾಗುತ್ತೆ ಅಂದರೆ, ಆದರೆ ಈ ತರ್ಕ ನಡೆಯಲಿಲ್ಲ. ಡಿ ವಿ ಜಿ ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು. ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ
ಇದಕ್ಕೆ ಹಣ ಬರುತ್ತದೆ, ನೀವು ತೆಗೆದುಕೊಳ್ಳಲೇಬೇಕು, ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು. ಆಯಿತು, ತೆಗೆದುಕೊಳ್ಳಲು ಡಿ ವಿ ಜಿ ಒಪ್ಪಿದರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ ಕೊಡುತ್ತಾ ಹೋದರು, ಡಿ ವಿ ಜಿ ಪಡೆಯುತ್ತಾ ಹೋದರು. ಆದರೆ ಆ ಚೆಕ್ಕುಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೇ? ಅಂದರೆ ಈ ಡಿ ವಿ ಜಿ ಎಷ್ಟೇ ವಾದ ಮಾಡಿದ್ರೂ, ನಿಮ್ಮಂಥವರಿಂದ ಹಣವನ್ನು ಪಡೆಯಲಿಕ್ಕೆ ಖಂಡಿತ ನನಗೆ ಇಷ್ಟ ಇಲ್ಲ ಅಂತ ಎಷ್ಟೇ ವಾದ ಮಾಡಿದ್ರೂ ಆ ತರ್ಕವನ್ನು, ಆ ವಾದವನ್ನು ವಿಶ್ವೇಶ್ವರಯ್ಯ ಒಪ್ಪಲಿಲ್ಲ. ಡಿ ವಿ ಜಿ ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು, ಅಂದರೆ ಇವ್ರಿಗಿಂತನೂ ಹೆಚ್ಚು ಹಠ ಮಾಡುವಂಥ ವ್ಯಕ್ತಿ ಅಂತ ಅರ್ಥ. ಅಂದರೆ ನಿಮ್ಮ ನೀವು ಕೊಟ್ಟಂಥ ಹಣವನ್ನು ನಾನು ತಗೊಳ್ಳಲ್ಲ ಅಂತ ಆ ಡಿ ವಿ ಜಿ ಒಂದು ಕಡೆ ಹಠ ಹಿಡಿದ್ರೆ, ನೀವು ನನ್ನಿಂದ ಹಣವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಇದು ನನ್ನ ವೈಯಕ್ತಿಕ ಕೆಲಸ, ನಾನು ಸರ್ಕಾರದ ಕೆಲಸ ಮಾಡಿಸ್ಕೋತಾ ಇಲ್ಲ, ಇದು ನನ್ನ ವೈಯಕ್ತಿಕ ಕೆಲಸ ಅಂದರೆ ಕೆಲವೊಂದು ಸಲ ಇವರ ಸಹಾಯವನ್ನು ಪಡೆದಾಗ ವಿಶ್ವೇಶ್ವರಯ್ಯ ಹೇಳ್ತಾ ಇದ್ದಂಥ ಮಾತು, ಇದು ನನ್ನ ವೈಯಕ್ತಿಕ ಕೆಲಸ, ನೀವು ನನಗೋಸ್ಕರ ಕೆಲಸ ಮಾಡಿಕೊಟ್ಟಿದ್ರಿ, ಹಾಗಾಗಿ ನನ್ನ ವೈಯಕ್ತಿಕ ಕೆಲಸಕ್ಕೆ ನಾನೀಗ ಸರ್ಕಾರದ ಹಣ ಕೊಡ್ತಾ ಇಲ್ಲ, ನನ್ನ ಹಣವನ್ನು ಕೊಡ್ತಾ ಇರೋಂಥದ್ದು ನೀವು ತಗೊಳ್ಳಲೇಬೇಕು. ಹಾಗಾಗಿ ನೀವೊಂದು ವೇಳೆ ತಗೊಳ್ಳಿಲ್ಲ ಅಂತಂದರೆ ಇನ್ನು ಮುಂದೆ ಯಾವುದೇ ಕೆಲಸಕ್ಕೂ ನಿಮ್ಮ ಸಹಾಯವನ್ನು ಪಡೆಯಲ್ಲ, ನಿಮ್ಮ ಸಹಾಯ ನನಗೆ ಬೇಡ, ಇಲ್ಲಿಗೆ ಇಲ್ಲಿಂದ ನಿಮ್ಮ ಸಹಾಯ ನಾನು ಯಾವತ್ತೂ ನಿಮ್ಮನ್ನು ಪಡೆಯಲ್ಲ ಅಂತ ಕೋಪಿಸ್ಕೊಂಡ್ರು. ಒಂದು ಸಲ ಕೋಪಿಸ್ಕೊಂಡ್ರು ವಿಶ್ವೇಶ್ವರಯ್ಯ ಡಿ ವಿ ಜಿ ಅವ್ರ ಮೇಲೆ. ಆವಾಗಿಂದ ಡಿ ವಿ ಜಿ ಅವರು ಹಣ ತಗೊಳ್ಳಿಕ್ಕೆ ಒಪ್ಕೊಳ್ತಾರೆ. ಒಂದು ಸಲ ಹಣವನ್ನು ವಿಶ್ವೇಶ್ವರಯ್ಯ ಡಿ ವಿ ಜಿ ಅವ್ರಿಗೆ ಕೊಟ್ಟಿದ್ದ ನಂತರ ಪ್ರತಿ ಸಲವೂ ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ ಎರಡು ಬಾರಿ ಪ್ರತಿ ಸಲವೂ ವಿಶ್ವೇಶ್ವರಯ್ಯ ಇವರಿಗೆ ಹಣದ ಬದಲು ಚೆಕ್ಕನ್ನು ಕೊಡ್ತಾ ಹೋಗ್ತಾರೆ ಡಿ ವಿ ಜಿ ಅವ್ರಿಗೆ. ಡಿ ವಿ ಜಿ ಕೂಡ ಬೇಡ ಅಂತ ಯಾವ ಮತ್ತೆ ಇನ್ನೊಮ್ಮೆ ಮರು ಮಾತನಾಡದೆ ಡಿ ವಿ ಜಿನೂ ಕೂಡ ಅವ್ರು ಕೊಟ್ಟಂಥ ಚೆಕ್ಗಳನ್ನ ಪಡಿತಾ ಹೋಗ್ತಾರೆ. ಆದರೆ ಒಂದು ಆಶ್ಚರ್ಯ ಅಂದರೆ ಅವರು ಕೊಟ್ಟಂಥ ಅಷ್ಟು ಚೆಕ್ಕುಗಳು, ಅವರು ತುಂಬ ಚೆಕ್ಗಳನ್ನ ತುಂಬ ಸಲ ಚೆಕ್ಗಳನ್ನ ಕೊಟ್ಟಿರ್ತಾರೆ ವಿಶ್ವೇಶ್ವರಯ್ಯ, ಅವ್ರು ಕೊಟ್ಟಂತಹ ಅಷ್ಟು ಚೆಕ್ಕುಗಳು ಕೂಡ ಬ್ಯಾಂಕ್ ಅಕೌಂಟಿಗೆ ಹೋಗಲಿ ಬ್ಯಾಂಕಿನ ಮೆಟ್ಟಿಲನ್ನೇ ಹತ್ತಲಿಲ್ಲ. ಅಂದರೆ ಬ್ಯಾಂಕ್ ಹತ್ರ ಆ ಚೆಕ್ಗಳನ್ನ ತಗೊಂಡು ಹೋಗಲೇ ಇಲ್ಲ ಡಿ ವಿ ಜಿ, ಆ ಚೆಕ್ಕನ್ನು ಡ್ರಾ ಮಾಡಿಸಿ ಹಣವನ್ನು ಕೂಡ ತೆಗೆದುಕೊಳ್ಳೋ ಪ್ರಯತ್ನವೂ ಮಾಡಲಿಲ್ಲ. ಅವ್ರು ಕೊಟ್ಟಂಥ ಚೆಕ್ಕುಗಳನ್ನ ಹೇಗೆ ಅವರಿಂದ ಪಡ್ಕೊಂಬಂದು ಮನೆಗೆ ತಂದಿರ್ತಾರೋ ಅದೇ ರೀತಿ ತಗೊಬಂದು ಎಲ್ಲೋ ಒಂದು ಕಡೆ ಅಷ್ಟೂ ಕೂಡ ಆ ಚೆಕ್ಕುಗಳನ್ನ ಒಂದು ಕಡೆ ಇಡ್ತಾ ಹೋಗ್ತಾರಂತೆ. ನೋಡಿ ಮಕ್ಕಳು, ಅಲ್ಲಿಗೆ ಡಿ ವಿ ಜಿ ಅವರು ಎಂತಹ ಒಬ್ಬ ವ್ಯಕ್ತಿ ಅಂದರೆ, ನಾವು ಏನಾದರೂ ಒಂದು ಚಿಕ್ಕ ಸಹಾಯವನ್ನು ಮಾಡಿದ್ರು ಕೂಡ ನಾವು ಇನ್ನೊಬ್ಬರಿಂದ ಹಣವನ್ನು ಅಥವಾ ಬೇರೆ ರೀತಿಯ ಏನಾದರೂ ಕೂಡ ಪಡೀಲಿಕ್ಕೆ ಆಸೆ ಪಡುವಂಥ ಒಂದು ಕಾಲದಲ್ಲಿ ಅವರೇ ಸ್ವತಃ ಪ್ರತಿ ತಿಂಗಳು ಕೂಡ ಚೆಕ್ಕನ್ನು ಸಾವಿರಾರು ಹಣದ ರೂಪದಲ್ಲಿ ಚೆಕ್ಕನ್ನು ಕೊಟ್ಟರು ಕೂಡ ಆ ಚೆಕ್ಕನ್ನು ಪಡ್ಕೊಂಡು ಬ್ಯಾಂಕಿಗೆ ಅದನ್ನು ತಗೊಂಡು ಹೋಗಲಿಲ್ಲ ಅಂತಂದರೆ ಇನ್ನೆಂತಹ ಮಹಾನ್ ವ್ಯಕ್ತಿ ಡಿ ವಿ ಜಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಅರ್ಥ ಆಯ್ತಾ ಮಕ್ಕಳ? ಸರಿ, ಹಾಗಾದರೆ ಮುಂದೆ ಹಣವನ್ನು, ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂತಹ ಶ್ರೀಮಂತರಿದ್ದಿರಬಹುದು? ಒಮ್ಮೆ ಡಿ ವಿ ಜಿ ಅವರ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಡಿ ವಿ ಜಿಗೆ ಹೋಗಲು ಆಗಲಿಲ್ಲ, ಮಕ್ಕಳನ್ನು ಕಳಿಸಿದರು. ಆರತಿ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಗಂಡ ಅಸಮಾಧಾನದಿಂದ ಕೇಳಿದರು. ಅಂದರೆ ಇಲ್ಲೊಂದು ಮಾತಿದೆ ನಿಜವಾಗ್ಲೂ ಕೂಡ, ಹಣವನ್ನು ಮತ್ತು ಸರ್ಕಾರದ ಸಹಾಯವನ್ನು, ಅಂದರೆ ಇವತ್ತು ಮನುಷ್ಯ ಜೀವನ ಮಾಡಬೇಕು ಅಂತಂದರೆ ಹಣದಿಂದ ಮಾತ್ರ ಸಾಧ್ಯ. ಹಣ ಹೊಂದಿದ್ರೆ ಏನೆಲ್ಲ ನಾವು ಮಾಡ್ಬೋದು ಅಂತ ನಾವು ತಿಳ್ಕೊಂಡಿರ್ತೀವಿ, ನಿಜವಾಗ್ಲೂ ಅದು ತಪ್ಪು. ಹಣದಿಂದಲೇ ಇಡೀ ಜೀವನವನ್ನು ನಾವು ಜೀವನದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆಲ್ಲರಿಗೂ ಕೂಡ ತೋರಿಸ್ಕೊಟ್ಟಂತಹ ಮಹಾನ್ ಚೇತನ ಡಿ ವಿ ಜಿ ಅವರು. ಇವರಲ್ಲಿ ಹಣದ ಶ್ರೀಮಂತರಾಗದೇ ಇದ್ರು ಇವರಲ್ಲಿ ಹೃದಯ ಶ್ರೀಮಂತಿಕೆ ತುಂಬ ಇತ್ತು. ಸರ್ಕಾರದ ಸಹಾಯವನ್ನು ಮತ್ತು ಹಣವನ್ನು ಉದಾಸೀನ ಮಾಡಿದಂತಹ ವ್ಯಕ್ತಿಗಳಲ್ಲಿ ನಿಜವಾಗ್ಲೂ ಇವರೇ ಮೊದಲನೇ ಸಾಲಿನಲ್ಲಿ ನಿಲ್ತಾರೆ ಅಂತ ನಾವು ಹೇಳಿದ್ರು ಕೂಡ ತಪ್ಪಾಗಲಾರದು. ಅಷ್ಟೇ ಅಲ್ಲದೆ ಇನ್ನೊಂದು ಉದಾಹರಣೆ ಇದೆ. ಒಮ್ಮೆ ಡಿ ವಿ ಜಿ ಅವರ ಒಬ್ಬರು ಬಂಧುಗಳ ಮನೆಯಲ್ಲಿ ಏನೋ ಒಂದು ಉತ್ಸವ ನಡೆಯಿತು, ಅದಕ್ಕೆ ಡಿ ವಿ ಜಿ ಅವ್ರನ್ನ ಬರಲಿಕ್ಕೆ ಅಂತ ಹೇಳಿರ್ತಾರೆ. ಆದರೆ ಅದಕ್ಕೆ ಡಿ ವಿ ಜಿ ಅವರ ಇಡೀ ಕುಟುಂಬವನ್ನು ಬರಲಿಕ್ಕೆ ಹೇಳಿರ್ತಾರೆ, ಆದರೆ ಡಿ ವಿ ಜಿಗೆ ಹೋಗ್ಲಿಕ್ಕಾಗಲಿಲ್ಲ, ಮಕ್ಕಳನ್ನು ಕಳಿಸಿರ್ತಾರೆ. ಆರತಿ ಅಕ್ಷತೆ ಹೊತ್ತಾದರೂ ಹೆಂಡತಿ ಮನೆಯಲ್ಲಿದ್ದಾರೆ, ಆದರೆ ಹೆಂಡತಿ ಮತ್ತು ಮಕ್ಕಳನ್ನು ನೀವು ಹೋಗಿ ಅಂತ ಹೇಳಿ ಡಿ ವಿ ಜಿ ಮನೆಯಿಂದ ಹೊರಗಡೆ ಹೋಗಿರ್ತಾರೆ. ಮತ್ತೆ ಮನೆಗೆ ಬಂದಾಗ ಹೆಂಡತಿ ಮನೆಯಲ್ಲಿದ್ದಾರೆ, ಮಕ್ಕಳು ಮಾತ್ರ ಹೋಗಿರ್ತಾರೆ. ಸರಿ, ಹಾಗಾದರೆ ತುಂಬ ಒಂದು ರೀತಿ ಅಸಮಾಧಾನ ಆಗುತ್ತೆ ಡಿ ವಿ ಜಿ ಅವ್ರಿಗೆ. ಆಗ ಅವರಿಬ್ಬರ ನಡುವೆ ಒಂದು ಮಾತುಕತೆ ನಡೆಯುತ್ತೆ. ಸರಿ, ಅದೇನು, ಏನು ಮಾತುಕತೆ, ಯಾಕೆ ಅವ್ರು ಹೆಂಡತಿ ಹೋಗಲಿಲ್ಲ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಅರ್ಥ ಆಯ್ತು ಮಕ್ಕಳ? ಇಷ್ಟಿರಲಿ, ಉಳಿದಿದ್ದನ್ನು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ.